ವಿಧಾನ ಪರಿಷತ್ ಸದಸ್ಯ ಮಹಂತೇಶ್ ಕವಟಗಿಮಠ ಅವರ ಸುಮಾರು 50 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಮಂಜೂರಾದ ಗಳತಗಾದ ಸಿಸಿ ರಸ್ತೆ ಹಾಗೂ ಗಟಾರ್ ಕಾಮಗಾರಿಗೆ ಗಳತಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಕಾಂತ್ ಬನ್ನಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜು ಪಾಟೀಲ್, ಮಿಥುನ್ ಪಾಟೀಲ್, ಭರತ್ ನಸ್ಲಾಪುರೆ, ಬಾಳು ಮಗದುಂ, ಗಿರೀಶ್ ಭೋವಿ, ಚನಗೌಡ ಪಾಟೀಲ್, ಅಲಗೌಡ ಪಾಟೀಲ್, ಬಸು ಮಜ್ಗೆ, ರಾಜು ಪಂಡಿತ್, ಬಾಬಾ ಸಾಹೇಬ್ ಜಾಧವ್, ಶಿವು ಖೋತ್, ಕಾಂಟ್ರಾಕ್ಟರ್ ರವಿ ಸಾವಜಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಗತಗ ಗ್ರಾಮದಲ್ಲಿ ಮಹಾದೇವ ನಗರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಮಂತೇಶನ ಕೌಟಗಿಮಠ ಅವರ ಪ್ರಯತ್ನದ ಇವತ್ತಿನ ದಿನ ಈ ಮಹಾದೇವ್ ನಗರದಲ್ಲಿ ಮಹಾದೇವ್ ಗಲ್ಲಿ 56 ಲಕ್ಷ ಅನುದಾನದ ಅಡಿಯಲ್ಲಿ ಸಿಸಿ ಕಾಂಕ್ರೀಟ್ ರಸ್ತೆಗಳು, ಫೇವರ್ ಬ್ಲಾಕ್ ಹಾಗೂ ಚರಂಡಿಯ ಹಲವಾರು ಮುಖ್ಯ ಗಲ್ಲಿಗಳಲ್ಲಿ ಈ ಕಾರ್ಯಕ್ರಮ ನಡೀತಾರೆ. ಅದಕ್ಕಾಗಿ ಇವತ್ತಿನ ದಿನ ಈ ಒಂದು ಈ ನೀರಾವರಿ ಡಿಪಾರ್ಟ್ಮೆಂಟ್ನಿಂದ ಬರ್ತಕ್ಕಂಥ ಈ ಅನುದಾನದ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಬಾಬಾ ಸಾಹೇಬ್ ಜಾಧವ್, ರಾಜು ಪಂಡಿತ್, ಅಲಗೌಡ ಪಾಟೀಲ್ ಹಾಗೂ ಗ್ರಾಮದ ಹಿರಿಯರು ಗಣ್ಯರಾದಂಥ ಭರತ ನಸಲಾಪುರೆ, ರಜ್ವನ ಪಾಟೀಲ್, ಮಿಥುನ್ ಪಾಟೀಲ್ ಹಾಗೂ ಇನ್ನಿತರ ಎಲ್ಲ ನಮ್ಮ ಪ್ರಮುಖ ಗುರು ಹಿರಿಯರು ಉಪಸ್ಥಿತಿದ್ದು ಇವತ್ತಿನ ದಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಚಾಲನೆಯನ್ನು ಮಾಡಿದ್ದೇವೆ. ಆಜ ಠಿಕಾಣಿ ಗಳದಗ ಗಾವಾತಿಲ್ ಮಹಾದೇವ್ ಗಲ್ಲಿ ಕರ್ನಾಟಕ ರಾಜ್ಯಾಚೆ ಮುಖ್ಯ ಸಚೇತಕ ವಿಧಾನ ಪರಿಷತ್ ಸದಸ್ಯ ಮಂತೇಶ್ ಅಣ್ಣ ಕೌಟಗಿಮಠ ಯಾಂಚ್ಯಾ ಪ್ರಯತ್ನಾತೂನ್ ಕರ್ನಾಟಕ ನೀರಾವರಿ ನಿಗಮ ಯಾತೂನ್ 55 ಲಕ್ಷ ರೂಪಾಯಿಗಳ ನಿಧಿ ತ್ಯಾನಿ ಮಂಜೂರ ಕೇಲೇಲ ಆಹೆ. ಯಾ ನಿಧಿಮಧೂನ್ ಗಳದಗ ಗಾವಾಮಧ್ಯೆ ಮಹಾದೇವ್ ಗಲ್ಲಿತಿಲ್ ಸಂಪೂರ್ಣ ಮಂಜೆ ಗಿರೀಶ್ ಭೋಯಿಚ್ಯಾ ದುಕಾನಪಾಸೂನ್ ಬಸವಾನ್ ದೇವಳ, ತ್ಯಾಚಪ್ರಮಾಣೆ ಗಿರೀಶ್ ಭೋಯಿಂಚ್ಯಾ ಚರಂತಿಮಠ ದುಕಾನಪಾಸೂನ್ ತಹಶೀಲ್ದಾರ್ ಘರ್, ತ್ಯಾಚಪ್ರಮಾಣೆ ಬಾಪುಸಾಹೇಬ ಹವಾಲ್ದಾರಾಂಚ್ಯಾ ಘರಪಾಸೂನ್ ಅನಿಲ್ ಘೋರ್ಪಡೆ ಯಾಂಚ್ಯಾ ಘರಪರ್ಯಂತ, ತಸೇಚ ಸಿದ್ದೇಶ್ವರ ನಗರಮಧೀಲ್ ಬಾಯಾಬಾಯಿ ಸಪ್ಕಾಳೆ ಯಾಂಚ್ಯಾ ಘರಪಾಸೂನ್ ಸಿದ್ದೇಶ್ವರ ಮುಖ್ಯ ರಸ್ತಾ, ತ್ಯಾಚಪ್ರಮಾಣೆ ರಾಮಲಿಂಗ್ ಹನುಮಾನ್ ಚೌಕಾಪಾಸೂನ್ ರಾಮಲಿಂಗ್ ದೇವಸ್ಥಾನ, ರಾಮಲಿಂಗ್ ದೇವಸ್ಥಾನಪಾಸೂನ್ ಮಸೋಬಾ ಮಂದಿರ್, ಯಾ ಎವಡ್ಯಾ ಕಾಮಾಂಚಾಯಿತ ಆಜ ತ್ಯಾನಿ ಯಾಂಚ್ಯಾ ಅನುಪಸ್ಥಿತಿಮಧ್ಯೆ ಗಳದಗಾ ಗಾವಚೆ ಸದಸ್ಯ ಅಧ್ಯಕ್ಷ ಶ್ರೀಕಾಂತ್ ಬನ್ನೆ, ತ್ಯಾಚಪ್ರಮಾಣೆ ಆಮ್ಯಾ ಗಾವತಿಲ ನೇತೆ ಮಂಡಳಿ ಭರತ್ ಅಣ್ಣ, ರಾಜಣ್ಣ ಪಾಟೀಲ್, ತ್ಯಾಚಪ್ರಮಾಣೆ ಖೋತ್ ಸರ್ ಶಿವು ಖೋತ್, ತ್ಯಾಚಪ್ರಮಾಣೆ ಚನ್ನಪ್ಪಣ್ಣ ಪಾಟೀಲ್ ಗಳದಗಾ ಗ್ರಾಮ ಪಂಚಾಯತಿಚೆ ಸದಸ್ಯ ರಾಜಣ್ಣ ಉಪಾಧ್ಯೆ ಅಲಗೊಂಡ್ ಪಾಟೀಲ್, ತ್ಯಾಚಪ್ರಮಾಣೆ ಯಾ ಮಹಾದೇವ್ ಗಲ್ಲಿಮಧ್ಯ ಸರ್ವ ಗ್ರಾಮಸ್ಥ ಆಜಿತಿ ಯಾಂಚ್ಯಾ ಉಪಸ್ಥಿತಿಮಧ್ಯೆ ಆಜ್ ಯಾ ಕಾರ್ಯಕ್ರಮಲ ಇತ ಉದ್ಘಾಟನೆ ಝಾಲೆಲ.